ಸ್ಪರ್ಧಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು 2021ರ ಒಂದು 4,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇತ್ತು. ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಈ ನಿಮಗೆ ವೆರಿಫಿಕೇಷನ್ ಲಿಸ್ಟನ್ನು ಬಿಡಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳಾ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಒಂದು ಅಭ್ಯರ್ಥಿಗಳ ಮೂಲ ದಾಖಲಾತಿ ಪರಿಶೀಲನೆಗಳ ಒಂದು ನಡೆಸುವ ಬಗ್ಗೆ ಅಂತ ಕೊಡಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳೆ ನಾನ್ಹೆಚ್ಕೆ 902 ಹುದ್ದೆಗಳ ಒಂದು 2ನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ 64 ಅಭ್ಯರ್ಥಿಗಳ ಒಂದು ಮೂಲ ದಾಖಲಾತಿಗಳ ಒಂದು ಪರಿಶೀಲನೆ ನಡೆಸಲು ಕೆಳಕಂಡಂತೆ ದಿನಾಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಎಂದು ಕೊಡಲಾಗಿದೆ. ಅಭ್ಯರ್ಥಿಗಳು ಟೋಟಲ್ ಆಗಿ 64, ಹೊಸದಾಗಿ 51 ಪುರುಷ ಅಭ್ಯರ್ಥಿಗಳು ಮತ್ತು 13 ಮಹಿಳಾ ಅಭ್ಯರ್ಥಿಗಳು ಅಂತ ಕೊಡಲಾಗಿದೆ. ಹಾಜರಾಗಬೇಕಾದ ಒಂದು ದಿನಾಂಕ ಮತ್ತು ಸಮಯ 6/7/2022 ಅಂತ ಕೊಡಲಾಗಿದೆ, ಬೆಳಗ್ಗೆ 9 ಗಂಟೆಯಿಂದ. ಮತ್ತು ನೇಮಕಾತಿ ಕೋಶ CAR ಕೇಂದ್ರ ಸಿರ್ಸಿ ಸರ್ಕಲ್ ಮತ್ತು ಮೈಸೂರು ರಸ್ತೆ ಚಾಮರಾಜಪೇಟೆ ಅಂತ ಕೊಡಲಾಗಿದೆ, ಬೆಂಗಳೂರು 560018. ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಆಧಾರ್ ಕಾರ್ಡ್, ಎಲ್ಲ ಮೂಲ ದಾಖಲಾತಿಗಳು ಮತ್ತು ದೃಢೀಕರಿಸಿದ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಪಾಸ್ಪೋರ್ಟ್ ಅಳತೆಯ 4 ಭಾವಚಿತ್ರಗಳು ತೆಗೆದುಕೊಂಡು ಹೋಗಿ ಮೇಲ್ಕಂಡ ವಿಳಾಸದಲ್ಲಿ ಹಾಜರಾಗಲು ಸೂಚನೆ ಕೊಡಲಾಗಿರ್ತಕ್ಕಂಥದ್ದು. ನಿಗದಿತ ದಿನಾಂಕದಂದು ಗೈರು ಹಾಜರಾದರೆ ಆಯ್ಕೆ ಪಟ್ಟಿಯಿಂದ ತೆಗೆಯಲಾಗುತ್ತದೆ ಅಂತ ಕೊಡಲಾಗಿದೆ. ದಾಖಲಾತಿ ಪರಿಶೀಲನೆ ವೇಳೆ ಅಭ್ಯರ್ಥಿಗಳು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಸಾಮಾಜಿಕ ಅಂತರ ಪಾಲನೆ ಮತ್ತು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆಯನ್ನು ಮಾಡಬೇಕು ಅಂತ ಕೊಡಲಾಗಿದೆ. ಇದು ಅಫಿಷಿಯಲ್ ಆಗಿ ನಿಮ್ಮ ಒಂದು ಉಪ ಪೊಲೀಸ್ ಆಯುಕ್ತರು ಆಡಳಿತ ಪೊಲೀಸ್ ಆಯುಕ್ತರ ಪರವಾಗಿ ಬೆಂಗಳೂರು ನಗರದಿಂದ ಬಂದಿರತಕ್ಕಂಥ ಒಂದು ಮಾಹಿತಿ. ಇದು 29/6/2022 ಸಿಗ್ನೇಚರ್ ಆಗಿ ಬಂದಿರತಕ್ಕಂಥ ಒಂದು ಮಾಹಿತಿ. ಯಾರ್ಯಾರಿಗೆ ಕಳಿಸಲಾಗಿದೆ ಅಂತಂದರೆ 64 ಅಭ್ಯರ್ಥಿಗಳ ಒಂದು ಅಂಚೆ ಮುಖಾಂತರ ಅಂತ ಕೊಡಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಯಾವ ಒಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ನಿಮಗೆ ಕೊಡಲಾಗಿದೆ, ಬೇಕಾದರೆ ನೋಡ್ಕೊಳ್ತಾ ಹೋಗ್ಬೋದು. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಿಮ್ಮ ಒಂದು ಯಾರಾದರೂ KCET ಮತ್ತು ನೀಟ್ ಹಾಗೆ BSc ಅಗ್ರಿ ಪ್ರಾಕ್ಟಿಕಲ್ ಈ ಒಂದು ಪ್ರವೇಶಾತಿಗೆ ಏನಾದರೂ ನೀವು 2022ರಲ್ಲಿ ಈ ಒಂದು KCET ಆಗಿರ್ಬೋದು, BSc ಅಗ್ರಿ ಪ್ರಾಕ್ಟಿಕಲ್ ಇರ್ಬೋದು, ಅಥವಾ ನೀಟ್ 2022 ಆಗಿರ್ಬೋದು, ಇದಕ್ಕೆ ಯಾರಾದರೂ ಎಕ್ಸಾಮ್ ಬರೀತಕ್ಕಂಥದ್ದು ಮತ್ತು ಎಕ್ಸಾಮ್ ಬರೆದು ಅದರಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕು ಅಂತ ಯಾರಾದರೂ ಇದ್ದರೆ ನಮ್ಮ ಒಂದು ಇನ್ನೊಂದು ಚಾನಲ್ ಇದೆ, ಆ ಒಂದು ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಎಲ್ಲರೂ ಕೂಡ ಹೋಗಿ ಅದಕ್ಕೆ ಜಾಯ್ನ್ ಆಗಿ, ಯಾಕೆ ಅಂತಂದರೆ ಅಲ್ಲಿ ನಾವು ಪರ್ಟಿಕ್ಯುಲರಾಗಿ KCET ಆಗಿರ್ಬೋದು ಮತ್ತು ನೀಟ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಆಗಿರ್ಬೋದು ಅಥವಾ ಏನಾದರೂ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಇತ್ತು ಅಂತಂದರೆ ಅಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.